ಪ್ರಶ್ನೆ ಇರೋದು, ಹೊಸ್ತೋಡಕ್ಕೆ ಬಂದಾಗ ನೀವು ಅಲಾಲ್ ಕಟ್ಟು ಜಟ್ಕ ಕಟ್ಟು ಅನ್ನೋದು ತರ್ತೀರಿ, ರಂಜಾನ್ ಶುರುವಾದಾಗ ಆಜಾನ್ ತರ್ತೀರಿ, ಬಿಜೆಪಿ ಅವರು ಎಲ್ಲಿ ಏನ್ ಮಾಡ್ತಾ ಇದ್ದಾರೆ? ನಾವು ತಂದಿಲ್ಲ, ನಿಮ್ ಪ್ರಶ್ನೆಗೆ ಉತ್ತರ ಕೊಟ್ಟಿದ್ದು ನಾನು. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಿದ್ದು, ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟಿದ್ದು ಯಾವಾಗ, ಎಷ್ಟು ವರ್ಷ ಆಯ್ತು ಸುಪ್ರೀಂ ಕೋರ್ಟ್ ತೀರ್ಪು ಕೊಟ್ಟು? ಪಾಲಿಸಬೇಕು ಅನ್ನೋದು ಎಲ್ರ ಕರ್ತವ್ಯ ತಾನೆ, ನ್ಯಾಯಾಲಯದ ತೀರ್ಪನ್ನ ಪಾಲಿಸಬೇಕು ಅನ್ನೋದು. ವಿಶೇಷ ಅನುಮತಿ ಏನಾದ್ರು ಪಡ್ಕೊಂಡಿದ್ದಾರೆ ಯಾರು, ವಿಶೇಷ ಅನುಮತಿ ಪಡ್ಕೊಂಡಿದ್ರೆ ಅದನ್ನು ಮುಂದುವರಿಸ್ಲಿ. ಯಾರು ವಿಶೇಷ ಅನುಮತಿ ಪಡ್ಕೊಂಡಿದ್ದಾರೆ ಹೇಳಿ. ನಾವು ವಿಶೇಷ ಅನುಮತಿ ಪಡ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಶಿವರಾತ್ರಿ ನಡೀತದೆ, ಜಾಗರಣೆಗೆ ವಿಶೇಷ ಅನುಮತಿ ಪಡ್ಕೊಳ್ತಾರೆ, ನವರಾತ್ರಿ ನಡೀತದೆ, ಕಾರ್ಯಕ್ರಮಕ್ಕೆ ವಿಶೇಷ ಅನುಮತಿ ಪಡ್ಕೊಳ್ತಾರೆ. ಹಂಗೆ ರಂಜಾನಿಗೂ ವಿಶೇಷ ಅನುಮತಿ ಪಡ್ಕೊಂಡ್ರೆ ಪಡ್ಕೊಂಡ್ಲಿ, ವಿಶೇಷ ಅನುಮತಿ ಜಾತ್ರೆ ಉತ್ಸವಗಳಿಗೆ ವಿಶೇಷ ಅನುಮತಿ ಪಡ್ಕೊಂಡಿರ್ತಾರೆ, ಹಂಗೆ ಅನುಮತಿ ಪಡ್ಕೊಂಡ್ಲಿ. ಅನುಮತಿ ಇಲ್ಲ, ನಾವು ನಡೆದಿದ್ದೇ ದಾರಿ ಏನಕ್ಕೆ? ಕಾನೂನು ಯಾಕ್ರಿಬೇಕು? ಸಂವಿಧಾನ ಯಾಕ್ರಿಬೇಕು? ಸುಪ್ರೀಂ ಕೋರ್ಟ್ ಯಾಕ್ರಿಬೇಕು? ಪಾಲಿಸೋದಕ್ಕೆ ತಾನೆ ಬೆಲೆ ಇರೋದು, ಪಾಲಿಸೋದಕ್ಕೆ ತಾನೆ ಎಲ್ಲ ಇರೋದು. ಅದಿಲ್ಲದೆ ಇದ್ರೆ ಹಿಂಗಾಗುತ್ತೆ ಸರ್. ಇನ್ನೊಂದು ಚರ್ಚೆ ಬಹಳಷ್ಟು ದೊಡ್ಡ ಪ್ರಮಾಣದಲ್ಲಿ ಆಗ್ತದೆ ಸರ್. ಮದ್ರಸಾಗಳಲ್ಲಿ ಭಾರತ ದೇಶಕ್ಕೆ ಏನಂತಂದ್ರೆ ಭಾರತ ಪ್ರೇಮವನ್ನು ಹುಟ್ಟಿಸುವಂತಹ ಸಬ್ಜೆಕ್ಟ್ಗಳನ್ನ ಇಡಬೇಕು ಅನ್ನುವಂತಹ ವಿಚಾರ, ಇದಕ್ಕೆ ನಿಮ್ ರಿಯಾಕ್ಷನ್ ಏನು ಅಂತ? ಬರೀ ಮದ್ರಸಾ ಅಲ್ರಿ, ಶಾಲಾ ಕಾಲೇಜು ಎಲ್ಲದಕ್ಕೂ ಕೂಡ ದೇಶದ ಬಗ್ಗೆ ಅಭಿಮಾನ ಹುಟ್ಟುವಂತ ಸಂಗತಿಗಳನ್ನು ಬೋಧಿಸ್ಬೇಕು, ಆಗ ದೇಶ ಮೊದಲು ಅಂತ ಅನಿಸುತ್ತೆ. ಇಲ್ಲದೇ ಇದ್ರೆ ಸ್ವಾರ್ಥ, ಅಧಿಕಾರ, ಪ್ರಾದೇಶಿಕತೆ ಇವೇ ದೇಶನ ಹಾಳು ಮಾಡಿಬಿಡ್ಬೋದು. ಹಾಗೆ ಹಾಳು ಮಾಡಬಾರ್ದು ಅಂತಿದ್ರೆ ದೇಶದ ಬಗ್ಗೆ ಅಭಿಮಾನ ಮೂಡಿಸುವಂಥ ಸಂಗತಿಗಳನ್ನು ಬರೀ ಮದ್ರಸಾದಲ್ಲ, ಕಾನ್ವೆಂಟ್ಗಳಲ್ಲೂ ಬೋಧಿಸ್ಬೇಕು, ಕಾನ್ವೆಂಟ್ಗಳಲ್ಲೂ ಬೋಧಿಸ್ಬೇಕು. ಕನ್ನಡ ಇರಲಿ, ಇಂಗ್ಲೀಷ್ ಇರಲಿ, ಯಾವುದೇ ಭಾಷೆ ಇರಲಿ, ಎಲ್ಲದರಲ್ಲೂ ಬೋಧಿಸ್ಬೇಕು. ಆಗ ಮಾತ್ರ ದೇಶಾಭಿಮಾನದ ಸಂಗತಿಗಳು ಬೆಳೀತವೆ, ಇಲ್ಲದೇ ಇದ್ರೆ ಹೆಂಗೆ ಬೆಳೆಯೋಕ್ಕೆ ಸಾಧ್ಯ ಇದೆ? ಶಿಕ್ಷಣ ಸತ್ಪ್ರಜೆಯಾಗಿ ರೂಪಿಸೋದಕ್ಕೆ, ದೇಶಭಕ್ತನನ್ನಾಗಿ ರೂಪಿಸೋದಕ್ಕೆ ಇರುವಂಥ ಒಂದು ಶ್ರೇಷ್ಠ ಮಾಧ್ಯಮ. ಶಿಕ್ಷಣದ ಎಲ್ಲ ಅವಕಾಶಗಳನ್ನು ಕೂಡ ಆ ರೀತಿ ಒಂದು ಸಮಾಜಮುಖಿಯಾಗಿ ವ್ಯಕ್ತಿತ್ವ ರೂಪಿಸೋದಕ್ಕೆ ಬೆಳೆಸಬೇಕು ಮತ್ತು ಬಳಸ್ಕೊಳ್ಬೇಕು.